विदितताय नमो नमस्ते। यो विप्रलंब विपरीतमति प्रभूतवादान् निरस्य कृतवान् भूमि तत्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगतेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। ನಾವು 28ರಲ್ಲಿ ಇದ್ದೀವಲ್ಲ, ದುರ್ಯೋಧನ ಅಡಗಿ ಕೂತು ಜಪಿಸಿ ಪಾಂಡವರ ವಿರುದ್ಧ ತನಗೆ ಇಲ್ಲಿಯ ತನಕ ದೊರಕಿದ ರಕ್ಷಣೆ ಮಾಡಿಟ್ಟುಕೊಂಡ ಎಲ್ಲ ಮಂತ್ರಗಳಿಂದ ಸೋಲುಣಿಸಿ ಮತ್ತೆ ಸಮಗ್ರ ಭೂಮಿಯನ್ನು ತಾನೊಬ್ಬನೇ ಉಣಬೇಕೆನ್ನುವ ತೀವ್ರವಾದ ಹಂಬಲದಿಂದ ಮರೆಯಾಗಿದ್ದವನನ್ನು ಹುಡುಕಿ ಮಾತನಾಡಿಸಿ ರೊಚ್ಚಿಗೆಬ್ಬಿಸಿದ್ರು. ಎದ್ದು ಬರುವಾಗ ನಿರಾಯುಧನಾಗಿದ್ದೇನೆ, ಕವಚವಿಲ್ಲ, ಕಿರೀಟವಿಲ್ಲ ಅಂತ ಅಂದಾಗ ತಾವೇ ಕೊಟ್ಟು ತಮ್ಮಲ್ಲೇ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಯಾರನ್ನ ಸೋಲಿಸಿದ್ರು ನೀನು ಮರಳಿ ರಾಜ್ಯವನ್ನ ಪಡೆಯಬಲ್ಲೆ, ನಾವು ಕಾಡುಪಾಲಾಗ್ತೇವೆ ಅಂದಾಗ ಅವನಿಗೆ ಒಂದು ಆಸಕ್ತಿ ಹುಟ್ಟಿ ಮೇಲಕ್ಕೆ ಬಂದ. ಅವನಿಗೆ ಪ್ರತಿಷ್ಠೆಯ ಬಗ್ಗೆ ಹೇಗೂ ಗೊತ್ತೇ ಇರುತ್ತೆ, ಅದನ್ನಾಗಿ ಭೀಮನನ್ನೇ ಆಯ್ಕೆ ಮಾಡ್ಕೊಳ್ತಾನೆ ಅಂತಲೂ ಗೊತ್ತು. ಭೀಮನನ್ನೇ ಆಯ್ಕೆ ಮಾಡಿಕೊಂಡ, ಮಾಡಿಕೊಂಡು ಯುದ್ಧದ ವಿಷಯಕ್ಕೆ ಉಳಿದವರನ್ನ ಅವನು ನಿರ್ಲಕ್ಷ್ಯ ಮಾಡಿದ. ಏ, ಈ ಅರ್ಜುನ ಮೊದಲಾದವರ ನನ್ನ ಜೊತೆಗಿನ ಯುದ್ಧಕ್ಕೆ ಫಿಟ್ಟೇ ಅಲ್ಲ, ಸೋತ್ರೆ ಮರ್ಯಾದೆ ಕೆಡುತ್ತೆ ಅಂತ ಭಯ. ಸನಿಶ್ಚಯಾದ್ವಶ್ಚತುರೋ ನಿಹನ್ಯಾತ್ ಸಹ ಅರ್ಜುನಾನ್ ಭೀಮಸೇನ ಕಥಂಚಿತ್ ಅಂತೈನ ಮಾಜೋ ನಹಿ ಭೀಮ ತುಲ್ಯೋ ಭಲೆ ಕ್ವಚಿತ್ ಧರ್ತರಾಷ್ಟ್ರಕೃತಿ ಚ. ಸನಿಶ್ಚಯಾತ್ ವಶ್ಚತುರೋ ನಿಹನ್ಯಾತ್ ಸಹಾರ್ಜುನಾನ್ ಭೀಮಸೇನ ಕಥಂಚಿತ್ ಹಂತೈನಂ ಹಂತಾ ಏನಂ ಆಜೋ ಆಜೌ ನಹಿ ಭೀಮತುಲ್ಯೋ ಬಲೆ ಕ್ವಚಿತ್ ಧಾರ್ತರಾಷ್ಟ್ರ ಕೃತೀಚ. ನಾರಾಯಣ ಯುಧಿಷ್ಠಿರನನ್ನು ಕುರಿತು ಹೇಳಿದ, ಅಯ್ಯೋ ಪುಣ್ಯಾತ್ಮ, ಏನೋ ಭಾರಿ ಹುಮ್ಮಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಂಡು ಓರ್ವರನ್ನ ಆಯ್ಕೆ ಮಾಡಿಕೋ, ಆಯುಧದ ಆಯ್ಕೆಯೂ ನಿನ್ನದೇ, ಒಬ್ಬನನ್ನ ಉರುಳಿಸಿದರೆ ನಾವೆಲ್ಲರೂ ಉರುಳಿದಂತೆ ಮರಳಿ ಕಾರ್ಡನ್ನು ಸೇರ್ತೇವೆ, ನೀನೊಬ್ಬನೇ ರಾಜ್ಯವನ್ನ ಆಳು ಅಂತ ಈ ಮಾತು ಹೇಳಿ ತಪ್ಪು ಮಾಡಿದಿ. ಯಾಕೆಂದ್ರೆ ಗದಾಯುದ್ಧದಲ್ಲಿ ಯಾವ ರೀತಿಯಿಂದಲೂ ಕೂಡ ದುರ್ಯೋಧನನನ್ನು ಎದುರಿಸುವುದು ಕಷ್ಟ. ಸುರಾಸುರೈಹಿ, ದೇವತೆಗಳಲ್ಲೂ ಅಸುರರಲ್ಲೂ ಅವನಿಗೆ ಸಮಾನರಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಅಂಥದ್ರಲ್ಲಿ ನಿಶ್ಚಯವಾಗಿ ನಿಮ್ಮ ನಾಲ್ವರನ್ನು ಕೊಂದು ಅವನು ತನ್ನ ಇಷ್ಟಾರ್ಥವನ್ನ ಸಿದ್ಧಿಸಿಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಹಾಗಾಯಿತು. ಅರ್ಜುನನೇ ಮೊದಲಾದಂತಹ ಎಲ್ಲರೂ ಕೂಡ ಅವನಿಗೆ ಒಂದು ತುತ್ತಷ್ಟೇ. ಫಲ್ಗುನೋ ವಾ ಭವಾನ್ ವಾಥ ಮಾತ್ರೀಪುತ್ರ ವಥಾಪಿ ವಾ ನ ಸಮರ್ಥಾನಹಂ ಮನ್ಯೆ ಗದಾಹಸ್ತಸ್ಯ ಸಂಯುಗೇ. ಇದು ಭಾರತದಲ್ಲಿ ಬಂದ ಮಾತು. ನಿಮ್ಮ ನಾಲ್ಕು ಜನರನ್ನು ಕೂಡ ಅವನು ಖಂಡಿತ ನಿಗ್ರಹಿಸಲಿಕ್ಕೆ ಸಮರ್ಥನಿದ್ದಾನೆ. ಬಲಿ ಭೀಮ ಸಮರ್ಥಶ್ಚ ಕೃತಿ ರಾಜ ಸುಯೋಧನ ಬಲವಾನ್ ವಾ ಕೃತಿ ವೇತಿ ಕೃತಿರಾಜನ್ವಿಶೇಷತೆ.
ಬಲಿಷ್ಠ ಮತ್ತು ಕಾರ್ಯ ಸಮಾಪ್ತಿಗೊಳಿಸುವವ ಇಬ್ಬರಿದ್ದಾರೆ ಅಂತ ಇಟ್ಕೊಳ್ಳಿ. ನಿಜವಾಗಿ ಆಯ್ಕೆ ಯಾರದ್ದಾಗಬೇಕಿತ್ತು, ಆಯ್ಕೆ ಯಾರದ್ದಾಗಬೇಕು ಅಂದ್ರೆ ಕಾರ್ಯ ಮುಗಿಸುವವನು ದೊಡ್ಡವನು ಅಂತ ಅನ್ನಿಸ್ಕೊಳ್ತಾನೆ. ಧಾರ್ತರಾಷ್ಟ್ರ ಕೃತಿ ಬಲಿ ಬಲದಲ್ಲೂ ಉತ್ತಮ, ಯಾವ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡುವುದರಲ್ಲೂ ಕೂಡ ಅವನು ಉತ್ತಮ. ಬಲ ಬಲಿಷ್ಠ ಅಂತ ಎಲ್ಲ ಕಡೆ ಬಲವನ್ನೇ ಪ್ರಯೋಗಿಸ್ಬೇಕು ಅಂತ ಹೇಳಿಲ್ಲ, ಸ್ವಲ್ಪ ತಲೆಯನ್ನು ಕೂಡ ಪ್ರಯೋಗಿಸ್ಬೇಕಾಗುತ್ತೆ. ಕೃತಿ ಮಾಡಬೇಕಾದ ಕೆಲಸದಲ್ಲಿ ಪ್ರಯತ್ನಶೀಲ ಅಂತ. ಬಲಿಷ್ಠನಾದ ತಕ್ಷಣ ಕೃತಿಯಲ್ಲಿ ಇಲ್ಲ ಅಂದ್ರೆ ಅದು ವ್ಯರ್ಥ. ಈ ಧರ್ತರಾಷ್ಟ್ರ ಬಲೇ ಕ್ವಚಿತ್ ಧರ್ತರಾಷ್ಟ್ರ ಕೃತಿ ಚ, ಭೀಮನಿಗೆ ಎದುರಾಳಿಯಾಗಿ ನಿಲ್ಲಬಲ್ಲವ ಮತ್ತು ಆ ಪ್ರಯತ್ನದಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳಬಲ್ಲವ. ಇದನ್ನು ಕೊಲ್ಲುವುದಿದ್ರೆ ಭೀಮನೇ ಕೊಲ್ಲಬೇಕು. ಕಥಂಚಿತ್ ಏನಂ ಹಂತ ಭೀಮಸೇನ, ಭೀಮಸೇನನ ಎದುರುಗಡೆ ಅವನು ಅಂದ್ರೆ ನಿಮ್ಮ ನಾಲ್ಕು ಜನಕ್ಕೆ ಹೋಲಿಸಿದ್ರೆ ಅವನು ಅದರಲ್ಲಿ ಸ್ವಲ್ಪ ನಿಮ್ಗಿಂತ ಹೆಚ್ಚು ಅಂತ ಅನಿಸ್ತದೆ. ಕೃತಿ ಅಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿದವನು ಅಂತ. ನಹಿ ಭೀಮತುಲ್ಯೋ ಬಲೆ ಕ್ವಚಿತ್ ಧಾರ್ತರಾಷ್ಟ್ರ ಕೃತಿ ಚ, ಭೀಮಸೇನನ ಮುಂದೆ ಏನಲ್ಲದೆ ಇದ್ರೂ ಕೂಡ ನೋಡ್ಲಿಕ್ಕೆ ಭೀಮಸೇನನಿಗೆ ಅತ್ಯಂತ ಹತ್ತಿರದವನು ಅಂತ ಅನ್ನಿಸುತ್ತೆ. ಆದ್ರೆ ನನಗೆ ನಿಶ್ಚಯ ಇದೆ, ಭೀಮಸೇನ ಆದ್ರೆ ಗೆದ್ದು ಬಿಡ್ತಾನೆ. ನೀವು ಅಷ್ಟು ಸುಲಭದಲ್ಲಿ ಅವನನ್ನ ಎದುರಿಸುವುದು ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು. ಊರು ಭೀಮೇನ ಭೇತ್ತವ್ಯೋ ಪ್ರತಿಜ್ಞಾಂ ರಕ್ಷತಾ ರಿಪೋ ನಾಭೇರದಸ್ತಾತ್ ಅನನಂ ಜನ ಆಹು ಗದಾಮೃಧೇ. ಈಗ ಭೀಮನೇ ಅವನನ್ನು ಎದುರಿಸಬೇಕು. ಊರು ಭೀಮೇನ ಭೇತ್ತವ್ಯೌ ಪ್ರತಿಜ್ಞಾಂ ರಕ್ಷತಾ ರಿಪೋಹ್, ಯಾಕೆಂದ್ರೆ ಅವನು ಪ್ರತಿಜ್ಞೆ ಮಾಡಿದ್ದಾನೆ, ದುರ್ಯೋಧನಂ ಹಂತ, ನಾನೇ ದುರ್ಯೋಧನನ ಕೊಲ್ಲುವವನು. ತನ್ನ ಪ್ರತಿಜ್ಞೆಯು ಹಾಗೆ ಇದೆ, ಕೊಲ್ಲುವುದರಲ್ಲಿ ಸಾಮರ್ಥ್ಯವಿರುವುದು ಅವನಿಗೇನೆ. ನಾಭೇರದಸ್ಥಾತ್ ಹನನಂ ಜನಾಹ ಆಹು ಗದಾಮೃಧೇ ಅಧರ್ಮ ಇತಿ ತತ್ ಕೃಷ್ಣೋ ಲೋಕನಿಂದ ನಿವೃತ್ತಯೇ ಆಪದ್ಧರ್ಮಂ ದರ್ಶಯಿತುಂ ಕಿಂಚಿತ್ ವ್ಯಾಜೇನ ಸಂಯುತಃ ಭೀಮೋಹನ್ಯ ಧಾರ್ತರಾಷ್ಟ್ರಂ ಇತ್ಯೂಚೆ ಯದ್ಯಪಿ ಸ್ಫುಟಂ ಅವ್ಯಾಜೇನಾಪಿ ಶಕ್ತೋಸೌ ಬಲಂ ನಿಸೀಮ ಮಾಹಃ ಮಾಹಚ. ಗದಾಯುದ್ಧದಲ್ಲಿ ಸೊಂಟದಿಂದ ಕೆಳಕ್ಕೆ ಬಾರಿಸುವುದು ಅಂತಿಲ್ಲ, ಬಾರಿಸ್ಲಿಕ್ಕೆ ಕ್ರಮ ಇಲ್ಲ. ನಾಭೇ ಅಧಸ್ತಾತ್ ಹನನಂ ಜನಾಹ ಅಧರ್ಮ ಇತಿ ಆಹು ಗದಾಮೃಧೇ. ಮೃಧ ಅಂದ್ರೆ ಯುದ್ಧ, ಗದಾಮೃಧೇ ಅಂದ್ರೆ ಯುದ್ಧ ಯಜ್ಞದಲ್ಲಿ, ಗದಾಯುದ್ಧ ಎನ್ನುವಂತಹ ಯಜ್ಞದಲ್ಲಿ ನಾಭಿಗಿಂತ ಕೆಳಭಾಗಕ್ಕೆ ಗದಾ ಪ್ರಹಾರ ಮಾಡುವುದು ಅಧರ್ಮ ಎನ್ನುವುದನ್ನು ತಿಳಿದು ಕೃಷ್ಣ ಲೋಕನಿಂದಾ ನಿವೃತ್ತಯೇ, ಲೋಕದ ನಿಂದೆಯನ್ನ ಪರಿಹರಿಸುವುದಕ್ಕಾಗಿ ಆಪದ್ಧರ್ಮನ್ ದರ್ಶಯಿತುಂ ಕಿಂಚಿತ್ ವ್ಯಾಜೇನ ಸಂಯುತ. ಇದು ಈಗ ನಾವು ನಡೆಸ್ತಾ ಇರುವುದು ಆಪದ್ಧರ್ಮ. ಒಂದೇನು ಅಂದ್ರೆ ಭೀಮನೇ ಇವನನ್ನ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಮಾಡಿದ್ದಾನೆ, ಆ ಪ್ರತಿಜ್ಞೆಯನ್ನು ಈಡೇರಿಸಬೇಕಾಗಿದೆ. ಮತ್ತು ಅವನು ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಜಪಿಸಿ ತನ್ನ ಕಾಲವನ್ನು ಕಳೆದ ಅಂದ್ರೆ ಅವನಿಂದಾಗುವ ಅನರ್ಥ ಅತ್ಯಂತ ದೊಡ್ಡದು. ಅವನನ್ನು ಹೇಗೆ ಬಿಟ್ಟರು, ಅವನು ಮತ್ತೆ ಹೋಗಿ ಇನ್ನೊಂದ್ಸರ್ತಿ ತಪ್ಪೇ ಮಾಡಬೇಕು, ಇನ್ನೊಂದ್ಸರ್ತಿ ಅನರ್ಥವನ್ನೇ ಉಂಟು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಹೊರತು ತಿದ್ದಿಕೊಳ್ಳುವಷ್ಟು ಉತ್ತಮ ನಡೆಯವನು ನುಡಿಯವನು ಅಲ್ಲ. ಆದರೆ ಸಮಾಜದ ಮುಂದೆ ಹೇಗೆ ತಾನು ಒಳ್ಳೆಯವ ಅಂತ ತೋರಿಸ್ಕೊಳ್ಬೇಕಾದ ಚಲಾಕಿ ರಾಜಕಾರಣಿ, ತಾನು ಅಹಿಂದ ಜನರ ಪರ
ಸರ್ವ ಸಮಾನತೆ ಅನ್ನುವ ಬೋಗ ಸ್ಟೇಟ್ಮೆಂಟ್ ಅನ್ನು ಯಾವಾಗ್ಲೂ ಕೊಡ್ತಾ 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 ಜನರ ಸಂಪತ್ತನ್ನೇ ಲೂಟಿಗೈದು ಒಂದ್ ಕಡೆ ಕೊಟ್ಟಾಗ್ ಮಾಡಿ ಮೂರ್ ಕಡೆ ಕಿತ್ತುಕೊಂಡು ನಿಮ್ಮ ಬದುಕು ನಿಶ್ಚಿತ, ನಿಮ್ಮ ಬದುಕು ಕೊನೆಯಾಗುವುದು ನಿಶ್ಚಿತ ಅನ್ನುವ ಗ್ಯಾರಂಟಿಯನ್ನ ಕೊಡುವ ಅನರ್ಥವನ್ನೇ ಅವನು ಮತ್ತೆ ಮುಂದುವರಿಸ್ತಾನೆ. ಅದಾಗ್ಬಾರ್ದು ಅಂದ್ರೆ ಈಗ ಅವನಿಂದ ಆಗುವ ಆಪತ್ತನ್ನ ತಪ್ಪಿಸ್ಲಿಕ್ಕೆ ನಾವು ಆಪತ್ ಧರ್ಮವನ್ನ ನಿಯೋಜಿಸಿಕೊಳ್ಳೇಬೇಕು. ಆಪತ್ ಧರ್ಮಂ ದರ್ಶಯಿತಂ ಕಿಂಚಿತ್ ವ್ಯಾಧೇನ ಸಂಯುತ, ಏನಾದ್ರೂ ಒಂದು ವ್ಯಾಜದಿಂದ ಯುದ್ಧದಲ್ಲಂತೂ ಸೇರ್ಲೇಬೇಕು, ಯುದ್ಧದಲ್ಲಿ ಆತನನ್ನು ಹೊಡೆದು ಮುಗಿಸ್ಲೇಬೇಕು. ಭೀಮೋಹನ್ಯಾ ಧಾತರಾಷ್ಟ್ರಂ ಇತ್ಯೂಚೆ ಯದ್ಯಪಿ ಸ್ಫುಟಂ, ಇದು ಗೊತ್ತಿದೆ ಭೀಮಸೇನ ಕೊಂದೇ ಕೊಲ್ತಾನೆ ಅಂತ. ಆದ್ರೆ ಜನರ ಮನಸ್ಸಲ್ಲಿ ಭೀಮ ಕೊಲ್ಲಿಕ್ಕಿದ್ದಾನೆ, ಇವನನ್ನು ಕೊಲ್ಬೇಕಾದವನು ಭೀಮನೇ ಆಗಿದ್ದಾನೆ. ಏನೇ ಒಂದಾದ್ರೂ ಕೂಡ ಪ್ರತಿಜ್ಞೆ ಇದ್ದದ್ರಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾಡಿದ ನಾಟಕಗಳು ಕೂಡ ವಿಫಲವಾಗಬೇಕು ಅನ್ನುವ ದೃಷ್ಟಿಯಿಂದ ಅವ್ಯಾಜೇನಾಪಿ ಶಕ್ತೋಸೋ ಬಲಂ ನಿಸ್ಸೀಮಮಾಹ, ಏನು ನೆಪವೇ ಇಲ್ಲದೆ ಇದ್ರು ಕೂಡ ಯುದ್ಧಕ್ಕೆ ಅಂತ ಬಂದಾಗ ಎದುರಾಳಿಯನ್ನ ಕ್ಷಣ ಮಾತ್ರದಲ್ಲಿ ಉರುಳಿಸಬಲ್ಲಂತಹ ತಾಕತ್ತು ನಿಸ್ಸೀಮವಾದ ಬಲ ಅದು ಭೀಮನಿಗೆ ಇದೆ. ಆದ್ರೆ ಅವನು ಇದ್ದಷ್ಟು ಕಾಲ ಮತ್ತಷ್ಟು ಅನರ್ಥವನ್ನೇ ಉಂಟು ಮಾಡುತ್ತಾನೆ, ಅದರಿಂದಾಗಿ ಅವನ ನಿಗ್ರಹ ಆಗ್ಲೇಬೇಕು ಅನ್ನೋದನ್ನ ತೋರಿಸುವ ನೆಪದಲ್ಲಿ ಇವನೇ ಭೀಮನೇ ಈಗ ಇವನನ್ನು ಕೊಲ್ತಾನೆ ಅನ್ನೋದನ್ನ ಹೇಳಿದ. ಆಹ ಶಿಕ್ಷಾ ಶಿಕ್ಷಾಂ ಅಪ್ಯನೂನಾಂ ಯತ್ನಂ ದುರ್ಯೋಧನೇಧಿಕಂ ನಹಿ ಭೀಮೋತಿ ಪ್ರಯತ್ನಂ ನಹಿ ಭೀಮೋತಿ ಪ್ರಯತ್ನಂ ಕುರಿಯಾದಿತಿ ಗುಣೋಹ್ಯಯಂ, ಅದಕ್ಕೆ ಬೇಕಾದ ಶಿಕ್ಷಾಂ ಯಾವ ರೀತಿ ಅವನನ್ನ ಮಣಿಸಬೇಕು, ಅನ್ಯೂನಾಂ ಸರಿಯಾದ ರೀತಿಯ ಸೂಚನೆಯನ್ನ ಕೃಷ್ಣ ಹೇಳಿದ್ದಾನೆ. ದುರ್ಯೋಧನನಲ್ಲಿ ಈಗ ಮಾಡುವ ಪ್ರಯತ್ನ ಅತ್ಯಂತ ಅಧಿಕವಾದದ್ದೇ ಆಗಿರಬೇಕು. ಲೋಕದಲ್ಲಿ ಕಾಣುವುದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಯುದ್ಧ ಮಾಡಿದ ಅಂತ, ಒಂದೇ ಕ್ಷಣದಲ್ಲಿ ಸೀಳಿಬಿಟ್ಟ ಅಂದ್ರೆ ಎಂಥ ದುಡುಕ. ಅವನಿಗಿರುವ ಯುದ್ಧದ ಕೌಶಲವನ್ನ ಪ್ರಯೋಗಿಸ್ಲಿಕ್ಕೆ ಅವಕಾಶ ಕೊಡದೆ ಏನು ಅನರ್ಥ ಮಾಡಿ ಕೊಂದಿದ್ದಾರೆ ಅಂತ ಉಳಿದವರಿಗೆ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಶಿಕ್ಷಾ ಹೇಗೆ ಅವನ ಜೊತೆಗೆ ಅವನನ್ನ ಟ್ಯಾಕಲ್ ಮಾಡಬೇಕು, ನಿಗ್ರಹಿಸಬೇಕು ಅನ್ನೋದನ್ನ ತೋರಿಸುವ ಹಾಗೆ ಭೀಮನ ಅತಿ ಪ್ರಯತ್ನ ಬೇಕಿಲ್ಲ ದುರ್ಯೋಧನನ ಕೈಕಾಲು ಮುರಿಲಿಕ್ಕೆ, ಹೆಡೆಮುರಿ ಕಟ್ಟಲಿಕ್ಕೆ. ಆದ್ರೆ ಅದರ ಎಚ್ಚರ ಜನಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಸೂಚನೆಯನ್ನು ಕೊಟ್ಟು ಪ್ರತಿಜ್ಞಾ ಪಾಲನಂ ಧರ್ಮೋ ದುಷ್ಟೇಶು ವಿಶೇಷತಃ ಇತಿ ಧರ್ಮ ರಹಸ್ಯಂತು ವಿತ್ತ ಕೃಷ್ಣ ವೃಕೋದರವು, ಮುಖ್ಯವಾಗಿ ದುಷ್ಟರ ವಿಷಯದಲ್ಲಿ ನಾವು ತೆಗೆದುಕೊಂಡ ಶಿಕ್ಷೆ ಕೊಡುವ ನಿರ್ಧಾರವನ್ನ ಪಾಲಿಸಲೇಬೇಕು ಅನ್ನುವ ಧರ್ಮ ರಹಸ್ಯವನ್ನ ತೋರುವುದಕ್ಕಾಗಿ ಭೀಮನೇ ದುರ್ಯೋಧನನನ್ನು ಕೊಲ್ತಾನೆ. ಇಲ್ಲಿ ಏನೇ ನಿಯಮಗಳು ಅಡ್ಡಿ ಆತಂಕಗಳು ಬಂದರೂ ಕೂಡ ಅದು ದುಷ್ಟ ಸಂಹಾರದ ನೆಲೆಯಲ್ಲಿ ಆಪದ್ಧರ್ಮದ ಭಾಗವಾಗಿ ಭೀಮಸೇನ ಅವನನ್ನು ಕೊಲ್ಲೇಬೇಕಾಗುತ್ತೆ, ಕೊಲ್ತಾನೆ ಅನ್ನೋದು ನಿಶ್ಚಯ. ಆದ್ರಿಂದಾಗಿ ಇದನ್ನ ಆಕ್ಷೇಪಿಸ್ಲಿಕ್ಕೆ ಯಾವ ರೀತಿಯಿಂದಲೂ ಕೂಡ ಅವಕಾಶ ಇರಬಾರದು. ಇದು ಧರ್ಮ ರಹಸ್ಯ, ದುರುಳರ ಸಂಹಾರ ಅನ್ನುವುದು ಅತ್ಯಂತ ಅಗತ್ಯದ ಕಾರ್ಯ ಅನ್ನೋದನ್ನ ತಿಳಿಸುವ ಹಾಗೆ ಕೃಷ್ಣ. ಮತ್ತೆ ವೃಕೋದರ ಇದನ್ನು ತಿಳಿದಿದ್ದ, ಕೃಷ್ಣ ಯಾಕೆ ನನಗೆ ಇದನ್ನೆಲ್ಲ ಬೋಧಿಸ್ತಾ ಇದ್ದಾನೆ ಅಂತ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ನನಕುಲ ಸಹದೇವೋ ತಪಲ್ಗುಣಃ ಜೇತುಂ ನಾನೇನ ನತ್ವಂ ಭೀಮೋ ನಫಲ್ ನನಕುಲ ಸಹದೇವೋ ತಪಲ್ಗುಣಃ ಜೇತುಂ ನ್ಯಾಯೇನ ಶಕ್ತೋ ವೈ ಕೃತಿ ರಾಜ ಸುಯೋಧನಃ. ಅಲ್ಲಿ ಬಂದ ಮಾತು ಭೀಮಸೇನ, ಅಲ್ಲಿ ಭೀಮಸೇನನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಆಚಾರ್ಯರು ಅದನ್ನ ಹೊರಗಿಟ್ಟು ಹೇಳಿದ್ರು. ಭೀಮಸೇನನಿಗೆ ಅವನನ್ನ ನಿಗ್ರಹ ಮಾಡುವುದೇನು ಕಷ್ಟದ ಸಂಗತಿ ಅಲ್ಲ. ಆದ್ರೆ ಕಷ್ಟದ ಸಂಗತಿ ಅನ್ನೋ ವಿಷಯ ಯಾವ ವಿಷಯದಲ್ಲಿ ಅಂದ್ರೆ ತುಂಬಾ ಅಭ್ಯಾಸಶೀಲ, ನಿರಂತರ ಅಭ್ಯಾಸ ಮಾಡ್ತಾ ಇರೋರಿಗೆ ಒಳಗಿನಿಂದ ಕೆಲವೊಂದು ಸರ್ತಿ ಅದರ ಮೂಲ ಟೆಕ್ನಿಕ್ಗಳ ಬಗ್ಗೆ ತಿಳುವಳಿಕೆ ಇಲ್ಲ ಅಂತಂದ್ರು ಅಭ್ಯಾಸದ ಬಲದಿಂದ ಶತ್ರು ಅಕಸ್ಮಾತ್ ಅಭ್ಯಾಸಹೀನಾಗಿದ್ದ ಅಂದ್ರೆ ಬಲಿಷ್ಠನಾಗಿದ್ರು ಕೂಡ ಬಲದ ಉಪಯೋಗವನ್ನ ಅಭ್ಯಾಸ ಇಲ್ಲದೆ ಇದ್ದದ್ರಿಂದ ಆ ಹೊತ್ತಿಗೆ
ನಡೆಯುವುದು ಚೆನ್ನಾಗಿ ಅಭ್ಯಾಸ ಆಗಿದ್ರೆ ಅತ್ಯಂತ ಸಣ್ಣವರು ಕೂಡ ಚೆನ್ನಾಗಿ ನಡೆದು ದೂರ ಕ್ರಮಿಸಿ ಬಿಡುತ್ತಾರೆ. ನಡೆಯುವ ಅಭ್ಯಾಸ ಇಲ್ಲದೆ ದೇಹ ದಷ್ಟಪುಷ್ಟವಾಗಿದ್ರು ಕೂಡ ನಾಲ್ಕು ಹೆಜ್ಜೆ ಇಟ್ಟ ತಕ್ಷಣ ಇನ್ನು ನನ್ನ ಹತ್ರ ಆಗಲ್ಲಪ್ಪ ಏನಾದರೂ ವಾಹನ ವ್ಯವಸ್ಥೆ ಮಾಡಿ ಅಂತ ಅಲ್ಲೇ ಕೂಡಬೇಕಾಗುತ್ತೆ ಅಥವಾ ಹೊರಡುವ ದಾರಿಯನ್ನೇ ಮರಳಿ ಅದರಿಂದ ಕೈ ಚೆಲ್ಲಬೇಕಾಗುತ್ತೆ. ಹಾಗಾಗಿ ಅಭ್ಯಾಸದ ದೃಷ್ಟಿಯಿಂದ ಭೀಮಸೇನನ ಬಲ, ದುರ್ಯೋಧನನ ಬಲ ಅತ್ಯಂತ ಹೆಚ್ಚಿನದ್ದು. ನಿಸ್ಸೀಮಂ ಬಲಂ ತ್ವಯಾ ವಿನಿಹತ ಸರ್ವೇ ಧೃತರಾಷ್ಟ್ರ ಸುತಾರಣೇ ರಾಜಾನೋ ರಾಜಪುತ್ರಾಶ್ಚ ಗಜಾಶ್ ನಾಗಾಶ್ಚ ವಿನಿಪಾತಿತಾಃ ಹತ್ವಾ ದುರ್ಯೋಧನಂ ಚಾಪಿ ಪ್ರಯಚ್ಛೋರ್ವೀಂ ಸಮಾಗತ ಸಸಾಗರಾನ್ ಧರ್ಮರಾಜಸ್ಯ ಕೌಂತೇಯ ಯಥಾ ವಿಷ್ಣು ಶಚೀಪತೇ. ಭೀಮಸೇನ, ನೀನು ದುರ್ಯೋಧನನ್ನು ಕೊಂದು ಸಮಗ್ರ ರಾಜ್ಯವನ್ನು ಸ್ವೀಕರಿಸಿ ಮರಳಿ ಅದನ್ನು ಧರ್ಮರಾಜನಿಗೆ ಇತ್ತು. ಇದರಿಂದ ನಾರಾಯಣನ ಪೂಜೆಯಾಗಲಿ ಅಂತ ನೀನು ಪ್ರಾರ್ಥಿಸ್ತಾ ಇರ್ತಿ. ಮತ್ತೀಗ ಪ್ರಾರ್ಥಿಸು ಶಚೀಪತೇ. ಆಡಳಿತ ಇಂದ್ರದೇವನ ಆಡಳಿತ ಅನ್ನೋದು ಭಗವಂತನಿಗೆ ಮೆಚ್ಚುಗೆ ಆದದ್ರಿಂದ ಹೇಗೆ ಶಚೀಪತಿಗೆ ನಾರಾಯಣ ವಾಮನನಿಂದ ಅಧಿಕಾರವನ್ನ ಕಿತ್ತು ಇಂದ್ರನಿಗೆ ಕೊಟ್ಟು ರಕ್ಷಣೆ ಮಾಡಿದ್ನೋ, ಹಾಗೆ ನೀನು ಈ ದುರ್ಯೋಧನಿಂದ ರಾಜ್ಯವನ್ನ ಕಿತ್ತು ಧರ್ಮರಾಜನ ಕೈಗೆ ಸಾಮ್ರಾಜ್ಯ ಲಕ್ಷ್ಮಿಯನ್ನ ಒಪ್ಪಿಸ್ಬೇಕು. ಅವನ ಪುಣ್ಯಬಲದಿಂದ ಒಂದಿಷ್ಟು ಆಗುತ್ತೆ, ಆದರೆ ಅದು ನಿನ್ನ ಸಹಕಾರ ಇದ್ರೇ ಆ ರೀತಿಯಾದ ಒಂದು ವಿಶಿಷ್ಟವಾದ ನಡೆ ನಿನ್ನ ಬದುಕಿಗೆ ಉಂಟಾಗುತ್ತೆ ಅಂತ ಹೀಗೆ ಭೀಮಸೇನನ್ನ ದುರ್ಯೋಧನನ ಜೊತೆಗಿನ ಹೋರಾಟಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿ ಆಪದ್ಧರ್ಮದ ಪಾಲನೆಯ ಸ್ವರೂಪ ಅದು ಜನರಿಗೂ ಕೂಡ ಮನಸ್ಸಿಗೆ ಓ ಹೀಗೆ ಯುದ್ಧ ಆಗಿದ್ದು ತುಂಬ ಅನಿವಾರ್ಯವಾಗಿತ್ತು ಅನ್ನೋದನ್ನು ತೋರ್ಪಡಿಸುವ ಹಾಗೆ ಹೇಳಿಸಿದ. ನಾನ್ಯಸ್ತತೋ ಲೋಕ ನಿಂದಾಂ ವ್ಯಪನೇತು ಮುಭಾವಪಿ ಅನಾಪದ್ಯಾಪದಿವ ದರ್ಶಯೇತಾಂ ಜನಸ್ಯತು. ನಾನ್ಯಃ ತತೋ ಲೋಕ ನಿಂದಾಂ ವ್ಯಪನೇತುಂ ಉಭಾವಪಿ. ಮಾಡ್ಲೇ ಇಲ್ಲ, ಪ್ರತಿಜ್ಞೆ ಮಾತ್ರ ಮಾಡಿದ. ದುರ್ಯೋಧನನನ್ನ ನಿಗ್ರಹಿಸಿ ನಮ್ಗೆಲ್ರಿಗೂ ಕೂಡ ಭರವಸೆಯ ರಾಜ್ಯವನ್ನು ಕಲ್ಪಿಸ್ತೇನೆ ಅಂತ ಮೊದಲು ಚುನಾವಣೆಗೆ ಹೇಳಿದ್ದು, ಹಾಗೆ ಆಮೇಲೆ ಆ ಪ್ರಣಾಳಿಕೆ ಮರ್ತೋಗ್ಬಿಡುತ್ತೆ. ಹಾಗಾಗದಂತೆ ನಡೆದುಕೊಳ್ಬೇಕಾದದ್ದು ಕೂಡ ಒಂದು ಧರ್ಮ. ಆ ವಿಷಯದಲ್ಲಿ ಶತ್ರುಗಳ ನಿಗ್ರಹ ಅನ್ನೋದು ಅತ್ಯಂತ ಮುಖ್ಯವಾದ ಕಾರ್ಯ. ಆದ್ರಿಂದಾಗಿ ಇದಕ್ಕೆ ಸಮಾನವಾದಂತಹ ಕಾರ್ಯ ಮತ್ತೊಂದಿಲ್ಲ. ಇದು ಮಾಡದೇ ಇದ್ರೆ ಒದಗುವ ಲೋಕನಿಂದೆಯ ಅವಸ್ಥೆಯು ಕೂಡ ತುಂಬಾ ಹೀನತರವಾದದ್ದು. ಆದ್ರಿಂದಾಗಿ ಅದನ್ನ ವ್ಯಪನೇತುಂ ನಾಶಪಡಿಸುವುದಕ್ಕಾಗಿ ಮೃಕೋತರ ಮತ್ತು ಕೃಷ್ಣ ಇಬ್ಬರೂ ಕೂಡ ಯೋಚಿಸಿ ಈ ನಿರ್ಧಾರವನ್ನ ದುರ್ಯೋಧನ ಜೊತೆಗೆ ಹೋರಾಡಬೇಕಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಉಪದೇಶೋ ನಯೋಸ್ತುಲ್ಯೋ ಭೀಮಸ್ತು ಬಲವತ್ತರ. ದುರ್ಯೋಧನ ಅವನಲ್ಲಿ ಅಭ್ಯಾಸ ಚೆನ್ನಾಗಿದೆ, ಆದರೆ ಒಳಗಿನಿಂದ ತಾಕತ್ತಿಲ್ಲ. ಆದರೆ ಭೀಮಸೇನನದ್ದು ಅಭ್ಯಾಸವೂ ಇದೆ, ಒಳಗಿನಿಂದ ತಾಕತ್ತೂ ಇದೆ ಅನ್ನುವ ಕಾರಣಕ್ಕಾಗಿ ಅವನು ಯುದ್ಧ ಮಾಡ್ತಾನೆ, ಗೆಲ್ತಾನೆ ಅನ್ನುವ ಅಭಿಪ್ರಾಯವನ್ನು ಕೃಷ್ಣ ಜನರಿಗೆ ತೋರಿಸುವುದಕ್ಕೋಸ್ಕರ ಅನಾಪದಿ ಆಪದಿವ ಆಪದಿ ಆಪತ್ ಇವ ಚ ದರ್ಶಯೇತಾಂ ಜನಸ್ಯತು. ಯಾವುದು ಆಪತ್ತು ಯಾವುದು ಆಪತ್ತಲ್ಲದೇ ಇರುವುದು ಇದರ ಸರಿಯಾದ ತಿಳುವಳಿಕೆಯ ಜೊತೆಗೆ ಅವರು ಯುದ್ಧದಲ್ಲಿ ತೊಡಗಬೇಕು ಅನ್ನುವುದನ್ನು ಲೋಕದ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಭೀಮಸೇನನ್ನು ಮುಂದಿಟ್ಟುಕೊಂಡು ಕೃಷ್ಣ ದುರ್ಯೋಧನನನ್ನು ಕೊಲ್ಲುವ ಇಡೀ ವ್ಯವಸ್ಥೆಯ ಸಿದ್ಧತೆಯನ್ನ ತೋರ್ಪಡಿಸಿದ್ರು. ಮತ್ತೆ ಮುಂದೆ ಯುದ್ಧ ಆದಾಗ ಧರ್ಮ ಯಾವುದು ಅನ್ನುವ ಮಾತಿಗೆ ಪ್ರಶ್ನೆ ಬಂದಾಗ ಅದಕ್ಕೆ ಬೇಕಾದ ಉತ್ತರವನ್ನು ಕಾಣೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವಾನಿಸುತ್ತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಸ್ತು.